ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳುವುದರಿಂದ ಆಗುವ ಪರಿಣಾಮ. ನಿಮ್ಮ ಮಕ್ಕಳು ಆಡುತ್ತಿದ್ದಾರೆ ಅಂದುಕೊಳ್ಳಿ. ಆಡುತ್ತಿರುವಾಗ ಯಾವುದಾದರೂ ಒಂದು ವಸ್ತು ಒಡೆದು ಹೋಗುತ್ತದೆ. ಅದು ಕಿಟಕಿ, ಹೂಕೊಂಡ ಅಥವಾ ಕನ್ನಡಿ ಇರಬಹುದು. ಅಮ್ಮ ಇದನ್ನು ಕಂಡು ಮಕ್ಕಳಿಗೆ ಬೈಯುತ್ತಾರೆ ಅಥವಾ ಹೊಡೆಯುತ್ತಾರೆ. ಹೀಗೆ ಮಕ್ಕಳು ಆಟವಾಡುತ್ತಿರುವಾಗ ಅವರು ಶಾಲೆಯ ಹೋಮ್ವರ್ಕ್ ಮಾಡುವುದನ್ನು ಮರೆತಿರುತ್ತಾರೆ. ಇದನ್ನು ಕಂಡು ಅಪ್ಪ ಮಕ್ಕಳಿಗೆ ಬೈಯುತ್ತಾರೆ ಅಥವಾ ಹೊಡೆಯುತ್ತಾರೆ. ನಾವು ಮಕ್ಕಳ ಮೇಲೆ ಸದಾ ಹೀಗೆ ಕೋಪ ಮಾಡಿಕೊಳ್ಳುವುದರಿಂದ ಏನು ಆಗುತ್ತದೆ? ಮೊದಲನೆಯದಾಗಿ, ಅವರಲ್ಲಿ ಮೂಡಿರುವ ಆ ಭಯ, ಅವರು ಮಾಡಿರುವ ಕೆಲಸ ಸರಿಯೋ ತಪ್ಪೋ, ಒಳ್ಳೆಯದೋ ಕೆಟ್ಟದ್ದೋ ಎಂದು ಯೋಚಿಸುವುದಕ್ಕೂ ಅವಕಾಶ ಕೊಡುವುದಿಲ್ಲ. ನಾವು ಹೀಗೆ ಮಾಡಿದ್ದು ಅಪ್ಪ ಅಥವಾ ಅಮ್ಮನಿಗೆ ಇಷ್ಟವಾಗಲಿಲ್ಲ ಅನ್ನುವುದು ಮಾತ್ರ ತಿಳಿಯುತ್ತದೆ. ಮತ್ತೊಮ್ಮೆ ಏನಾದರೂ ತಪ್ಪು ನಡೆದಾಗ ಮಕ್ಕಳು ಅದನ್ನು ಮುಚ್ಚಿಡಲು ಪ್ರಯತ್ನ ಪಡುತ್ತಾರೆ. ಇದೇ ರೀತಿ ಮತ್ತೊಮ್ಮೆ ಆದಾಗ ನೀವು ಬೈಯುತ್ತೀರಾ ಅಥವಾ ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳುತ್ತೀರಾ? ಸದಾ ಇದನ್ನೇ ನೋಡುವ ಮಕ್ಕಳು ಏನಾದರೂ ತಪ್ಪು ನಡೆದಾಗ ಬೈಯುವುದು ಅಥವಾ ಹೊಡೆಯುವುದು ಸರಿಯಾದ ಕ್ರಮ ಎಂದು ತಪ್ಪಾಗಿ ತಿಳಿಯುತ್ತಾರೆ. ಅವರು ಅವರ ಸ್ನೇಹಿತರೊಡನೆ ಆಡುತ್ತಿರುವಾಗ ಏನಾದರೂ ತಪ್ಪು ನಡೆದಲ್ಲಿ ಅವರೂ ಸಹ ಅವರನ್ನು ಬೈಯಬಹುದು ಅಥವಾ ಒಡೆಯಲೂಬಹುದು. ಹೀಗೆ ನಡೆದಾಗ ಮಕ್ಕಳು ಹೀಗೆ ಮಾಡಬಾರದು ಎಂದು ನಾವು ಹೇಳುತ್ತೇವೆ, ಆದರೆ ನಾವು ಅವರಿಗೆ ಸರಿಯಾದ ಉದಾಹರಣೆಯಾಗುವುದಿಲ್ಲ, ಏಕೆಂದರೆ ಮಕ್ಕಳು ಇದನ್ನೇ ನೋಡಿ ಕಲಿತಿರುತ್ತಾರೆ. ಪ್ರತಿ ಬಾರಿ ಏನಾದರೂ ನಡೆದಾಗ ನೀವು ಮಕ್ಕಳಿಗೆ ಅದನ್ನು ತಿಳಿಸಿದಾಗ ಅದು ಸರಿಯೋ ಅಥವಾ ತಪ್ಪೋ ಎಂದು ಮಕ್ಕಳು ಅರಿತುಕೊಳ್ಳುತ್ತಾರೆ. ನಾವು ತಾಳ್ಮೆಯಿಂದ ಇದ್ದಾಗ ಮಕ್ಕಳು ಸಹ ಅದನ್ನೇ ಕಲಿಯುತ್ತಾರೆ. ನಾವು ಅವರಿಗೆ ಒಳ್ಳೆಯ ಉದಾಹರಣೆಯಾಗಬೇಕೇ ಹೊರತು ಹೀಗೆ ಮಾಡಿ ಅವರಿಗೆ ತಪ್ಪು ಗುಣಗಳನ್ನು ಹೇಳಿಕೊಡಬಾರದು. ನೆನಪಿಟ್ಟುಕೊಳ್ಳಿ, ನಾವು ಇದನ್ನು ಯಾರಿಗೋಸ್ಕರ ಮಾಡಬೇಕು? ನಮ್ಮ ಮಕ್ಕಳಿಗೋಸ್ಕರ.